ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೊಸಕೋಟೆ ಹತ್ರ ಇರೋ ಒಂದು ಕೊಳತೂರು ಅನ್ನೋ ಒಂದು ಹಳ್ಳಿ ಸಮೀಪ ಬಂದಿದ್ದೀವಿ. ಒಂದು ಡೆಕೋರೇಟಿವ್ ಆರ್ಚ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಹೌದು, ನಾವಿವತ್ತು ಬೆಂಗಳೂರು ರೇಸ್, ಹಳ್ಳಿಕಾರ್ ರೇಸ್ ಏನು ನಡೆಯೋದಿದೆ ಆ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಹೇಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಏನು ಎತ್ತ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ನೋಡೋಕೆ ಹೋಗೋಣ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಸೊ ನೀವು ನೋಡ್ಬೋದು, ತುಂಬ ದೊಡ್ಡ ವಿಶಾಲವಾದ ಜಾಗದಲ್ಲಿ ಸೆಟಪ್ ಮಾಡಿದ್ದಾರೆ. ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಸೊ ಇಲ್ಲಿ ಏನೇನಿದೆ, ಯಾವ್ಯಾವ ಏನೇನಕ್ಕೆ ವ್ಯವಸ್ಥೆ ಆಗಿದೆ, ಪ್ರತಿಯೊಂದು ನೋಡ್ತಾ ಹೋಗೋಣ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಮಣ್ಣು ಏನು ಹಾಕಿದ್ದಾರೆ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದಾರಂತೆ. ಸೊ ಪೇ ಆ್ಯಂಡ್ ಪಾರ್ಕ್, ಇಲ್ಲಿ ಒಂದು ಕಾರ್ಗೆ ಇಷ್ಟು ಅಂತ ದುಡ್ಡನ್ನ ಕೊಟ್ಟು ನೀವು ಪಾರ್ಕ್ ಮಾಡಬೇಕಾಗತ್ತೆ. ನಾಲ್ಕು ದಿನ ಅಂದರೆ 24, 25, 26, 27 ತಾರೀಕು ನಾಲ್ಕು ದಿನ ನಡೀತಾ ಇರುತ್ತೆ. ನಾಲ್ಕು ದಿನ ಈ ರೇಸು ನಡೆಯುತ್ತೆ. ಅಷ್ಟು ದಿನ ಬೇಕಂದರೆ ನೀವು ಬಂದು ನೋಡ್ಬೋದು. ನೋಡೋರ್ಗಾಗಲಿ ಇನ್ನೊಬ್ರಿಗೆ ಯಾವುದೇ ಥರದ ಚಾರ್ಜಸ್ ಇರೋದಿಲ್ಲ. ಸೊ ಇದು ನನ್ನ ನೀವು ಕ್ಯಾಮ್ರಲ್ಲಿ ಏನು ನೋಡ್ತಾ ಇದ್ದೀರಾ ಮಣ್ಣಿಂದು, ಅದು ಬಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ತಾ ಇರೋದು. ಇನ್ನು ರೈಟ್ ಸೈಡಿಗೆ ಈ ಜಾಗ ಏನಿದೆ, ಇಲ್ಲಿ ಫುಡ್ಡು ಸ್ಟಾಲ್ಸ್ ಹಾಕ್ತಾರಂತೆ. ಫುಡ್ಡು ಸ್ಟಾಲ್ಸು ಮತ್ತು ಈ ಜಾತ್ರೆಗಳಲ್ಲೆಲ್ಲ ಬರುತ್ತೆ, ಜೈಂಟ್ ವೀಲು ಆ ಥರದ್ದೆಲ್ಲ ಇಲ್ಲಿ ಬರುತ್ತೆ. ಸೊ ನೀವು ಬಂದಾಗ ನಿಮಗೆ ಒಂದು ಎಂಟರ್ಟೈನ್ಮೆಂಟಿಗೆ ಬೇಕಂದರೆ ಆಟ ಆಡಿಕೊಂಡು ರೇಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಬೆಳಿಗ್ಗೆ 7 ಗಂಟೆ 7:30 ಸ್ಟಾರ್ಟ್ ಆಗೋ ರೇಸು ರಾತ್ರಿ 10:30 to 11 ನಡೆಸ್ತಾರೆ. ಸೊ ಪ್ರತಿದಿನ 4 ದಿನವೂ ಇರುತ್ತೆ. ಮೊದಲನೇ ದಿನ ಒಂದು ಸ್ವಲ್ಪ ಗೆಸ್ಟ್ಗಳು ಬಂದು ಉದ್ಘಾಟನೆ ಮಾಡೋವರೆಗೂ ಒಂದು ಸ್ವಲ್ಪ ಪಾಸ್ ಇರುತ್ತೆ, ಅಂದರೆ ಒಂದು 9 ಗಂಟೆ ಹಂಗೆ ಸ್ಟಾರ್ಟ್ ಆಗ್ಬೋದು. ಸೊ ಆ ನಂತರ ಸ್ಟಾರ್ಟ್ ಆದರೆ ಇನ್ನು ಪ್ರತಿದಿನ ರಾತ್ರಿ 11 ಗಂಟೆವರೆಗೂ ರೇಸ್ ನಡೆಯುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಸೊ ನೋಡ್ಬೋದು ನಮ್ಮ ರೈಟ್ ಸೈಡ್ ಇವಾಗ ಏನು ಕಾಣಿಸ್ತಾ ಇದೆ, ಅದು ಬಂದು ಹೋರಿಗಳು ಸ್ಟಾರ್ಟ್ ಮಾಡಿ ಅಲ್ಲಿಂದ ರೇಸ್ ಸ್ಟಾರ್ಟ್ ಆಗುವಂಥದ್ದು ಜಾಗ. ಇನ್ನು ಈ ಕಡೆ ಬಂದರೆ ಇಲ್ಲಿ ದೇವ್ರನ್ನ ಕೂರಿಸ್ತಾರಂತೆ, ದೇವ್ರು ಕೂರಿಸೋಕ್ಕೋಸ್ಕರ ಮಾಡಿದ್ದಾರೆ ಇದನ್ನು. ಸೊ ಈ ಜಾಗದಲ್ಲಿ ದೇವ್ರುಗಳನ್ನ ಕೂರಿಸೋದಕ್ಕೆ ಅಂತ ಮಾಡಿದ್ದಾರೆ. ಇನ್ನು ಅದ್ರ ಪಕ್ಕ ಅಂತ ಬಂದರೆ ಇದು ನೋಡ್ಬೋದು, ಇದು ಅಡುಗೆಗೆ ಅಂತ ಮಾಡ್ಕೊಂಡಿದ್ದಾರೆ. ಸೊ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಫುಲ್ ಮಾಹಿತಿನ ಸಂತೋಷ್ ಅವ್ರ ಹತ್ರನೇ ತೊಗೊಳ್ಳೋಣ. ಇನ್ನು ನಮ್ಮ ರೈಟ್ ಸೈಡಿಗೆ ನೋಡ್ಬೋದು, ಅದು ಬಂದು VIP ಅವ್ರದ್ದು, ಇದು VIP ಅವ್ರು ಬಂದಾಗ ಕೂರೋದಕ್ಕೆ ಅಂತ ಮಾಡಿರೋ ವೇದಿಕೆ. ಇಲ್ಲೂ ಒಂದು ಇಲ್ಲಿ ಬಂದು ಹೋರಿಗಳು ಏನು ಬರುತ್ತಲ್ಲ ಆ ಹೋರಿಗಳನ್ನ ಕಟ್ಟಾಕ್ಕೊಂಡು ಇದು ಮಾಡೋದಕ್ಕೆ ಅಂತ ಮಾಡಿರೋವಂಥ, ರೆಸ್ಟ್ ಮಾಡಿಸೋದಕ್ಕೆ ಮಾಡಿರೋವಂಥ ಜಾಗ ಇದು. ಟ್ರ್ಯಾಕ್ ಹತ್ರ ಹೋಗೋಣ, ಬನ್ನಿ ಹೇಗಿದೆ ಟ್ರ್ಯಾಕು ಏನು ಅಂತ ನೋಡೋಣ. ಸೊ ಇದು ಬಂದು ರೇಸ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಅದ್ರ ಪಕ್ಕಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆ ಬೇಡ, ಈ ಕಡೆಯಿಂದ ಹೋಗೋಣ ಬನ್ನಿ. ಹೋರಿಗಳು ಈ ಕಡೆಯಿಂದ ಎಂಟ್ರಿ ಆಗಿ ಇಲ್ಲಿ ಬಂದು ಎಂಟ್ರಿ ಆಗುತ್ತೆ. ಇಲ್ಲಿ ಎಂಟ್ರಿ ಆಗಿ ಇದು ಹೋರಿಗಳು ವೇಯ್ಟಿಂಗಿಗೆ ಅಂತ ಮಾಡಿರೋ ಜಾಗ. ಸೊ ಇಲ್ಲಿ ಬಂದು ಇಲ್ಲಿಂದ ರೇಸು ಸ್ಟಾರ್ಟ್ ಆಗೋ ಪಾಯಿಂಟ್ ಇದು. ಟ್ರ್ಯಾಕ್ ನೀವು ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಅವ್ರು ಹೇಳಿದ ಪ್ರಕಾರ 230 meters ಇದೆಯಂತೆ ಟ್ರ್ಯಾಕು. ಸೊ ಎರಡು ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅಟ್ ಎ ಟೈಮ್ ಎರಡು ಹೋರಿಗಳು ಮಾತ್ರ ಓಡುತ್ತೆ, ಎರಡು ಅಂತಂದರೆ ಎರಡು ಜೊತೆ. ಸೊ ಎರಡು ಬಂಡಿ ಓಡುತ್ತೆ ಅಟ್ ಎ ಟೈಮು. ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ನೆಕ್ಸ್ಟ್ ರೌಂಡ್ಗಳಿಗೆ ಹೋಗ್ತಾರೆ. ಸೊ ಟ್ರ್ಯಾಕಲ್ಲಿ ಒಂದು ರೌಂಡ್ ನೋಡೋಣ. ಇನ್ನು ನಾನು ಹೇಳ್ದಂಗೆ ಅವಾಗಲೇ ನಮ್ಮ ರೈಟ್ ಸೈಡಿಗೆ ಕಾಣ್ತಾ ಇರೋದು ಬಂದು
ಗೆಸ್ಟ್ಗಳು ವಿ ಐ ಪಿಗಳು ಏನು ಬರ್ತಾರೆ ಅವರುಗಳು ಕೂತ್ಕೊಂಡು ರೇಸ್ನ ನೋಡೋದಕ್ಕೆ ಅಂತ ಮಾಡಿರುವಂಥ ಸ್ಟೇಜ್ ಇದು. ಆ ಸ್ಟೇಜ್ ಬಿಟ್ಟರೆ ಫುಲ್ಲು 200 meters 230 meters ಇರುವಂಥ ಟ್ರ್ಯಾಕ್ ಇದು. ಆಲ್ಮೋಸ್ಟ್ ಎಲ್ಲ ಡ್ರೈವ್ ಮಾಡಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ ಇದರಲ್ಲಿ. ಜನ ಎಲ್ಲ ಆಲ್ಮೋಸ್ಟ್ ಇಲ್ಲಿಂದ ನಿಂತ್ಕೊಂಡು ನೋಡೋದಕ್ಕೆ ವ್ಯವಸ್ಥೆ ಇದೆ. ಇಲ್ಲಿವರೆಗೂ ವಿ ಐ ಪಿದು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಯಾರು ಮಾಮೂಲಿ ಜನಸಾಮಾನ್ಯವ್ರಿಗೆ ಎಂಟ್ರಿ ಇರೋಲ್ಲ. ಇಲ್ಲಿಂದ ಪೂರ್ತಿ ಜನಸಾಮಾನ್ಯರು ನಿಂತ್ಕೊಂಡು ರೇಸ್ನ ನೋಡ್ಬೋದು. ಇದು ತುಂಬಾ